Shri Gurubhyo Namaha. Sarvalokopakaraya Yudeva Parameshwaraha Charat Atithi Rupena Namaste Jangamatmane. ಪ್ರಥಮದಲ್ಲಿ ಈ ಸಾಗರ ಮಹಾನಗರದಲ್ಲಿ ಎರಡು ದಿನಗಳಂತ ಪರ್ಯಂತರವಾಗಿ ಸಾರ್ವಜನಿಕರಿಗಾಗಿ ಕುರಾನ್ ಪ್ರವಚನದ ಇವತ್ತಿನ ಪ್ರಮುಖ ಪ್ರವಚನಕಾರರಾಗಿರ್ತಕ್ಕಂಥ ಮಹಾಂತ ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ ಬೆಂಗಳೂರು ಅವರಲ್ಲಿ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯಮಾನ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದರೇ ಮತ್ತು ಮಕ್ಕಳೇ, ಬಹುಶಃ 4 ವರ್ಷಗಳ ಪರ್ಯಂತರವಾಗಿ ಈ ಕನ್ನಡದಲ್ಲಾಗ್ತಕ್ಕಂಥ ಕುರಾನ್ ಪ್ರವಚನ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿಯ ವ್ಯವಸ್ಥಾಪಕರು, ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮಾನವನು ಕೂಡ ಧರ್ಮ ಧರ್ಮ ಅಂತವೆಲ್ಲ ಹೇಳ್ತಾ ಇರ್ತೇವೆ. ಹಾಗಾದರೆ ಧರ್ಮ ಯಾವುದು, ಅದರ ಬಗ್ಗೆ ಕುರಾನ್ದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಅದರ ಬಗ್ಗೆ ಚಿಂತನೆಗಳನ್ನು ಮಾಡಿದಾಗ ಎಲ್ಲರಲ್ಲಿರುವುದು ಒಂದೇ ಧರ್ಮ, ಎಲ್ಲರಲ್ಲಿರುವುದು ಒಂದೇ ಧರ್ಮ, ಧರ್ಮದಲ್ಲಿಲ್ಲ ಸಂಕೋಚ ಕರ್ಮ, ಎಲ್ಲರಲ್ಲಿರುವುದು ಒಂದೇ ಧರ್ಮ, ಧರ್ಮದಲ್ಲಿಲ್ಲ ಸಂಕೋಚ ಕರ್ಮ, ಧರ್ಮದ ಮರ್ಮವನ್ನು ಅರಿಯಂದಾತ ನಮ್ಮ ಮೃಡಗಿರಿ ಅನ್ನೋದು ಆದೇಶ. ಈ ವಾಕ್ಯವನ್ನು ನಾವು ಮೆಲುಕು ಹಾಕೊಂಡ್ಬಿಟ್ರೆ ಯಾವ ಮನುಷ್ಯನಿಗೂ ಸಮಸ್ಯೆಗಳಿಲ್ಲ. ಆದರೆ ನಾವೆಲ್ಲ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ, ಕುರಾನ್ದಲ್ಲಿ ಬರ್ತಕ್ಕಂಥ ಶ್ಲೋಕಗಳು, ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಾಹಿತ್ಯ ಉಪದೇಶಗಳು, ಉಪನಿಷತ್ ಇರಬಹುದು, ಭಗವದ್ಗೀತೆ ಇರಬಹುದು, ಬೈಬಲ್ ಇರಬಹುದು, ಇವುಗಳ ಸಾರವನ್ನು ವಿಚಾರ ಮಾಡಿದರೆ ಮನುಷ್ಯನಿಗಾಗಿ, ಮನುಷ್ಯನಿಗೋಸ್ಕರ, ಮನುಷ್ಯನ ಉಳಿವಿಗಾಗಿ ಹೇಳ್ತದೆ ಹೊರತಾಗಿ ಮತ್ತೊಂದು ಯಾವುದೇ ರೀತಿಯ ತಾರತಮ್ಯದ ವಿಚಾರಗಳನ್ನು ಯಾವುದೇ ಒಂದು ಗ್ರಂಥಗಳು ಬಿತ್ತಾಗಿಲ್ಲ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಾತ ಕುಲಜ. ಯಾರು ಕುಲಜರು, ಯಾರು ಧರ್ಮವಂತರು ಅಂತಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಾತ. ಬರೇ ಮನುಷ್ಯ ಅಷ್ಟೇ ಅಲ್ಲ, ಜೀವ ಜಂತು ಪ್ರಾಣಿ ಪಕ್ಷಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನೇ ಬಯಸಬೇಕಾಯಿತು. ಅದು ನಿಜವಾದ ಧರ್ಮ ಅಂತಕ್ಕಂಥ ಮಾತು. ಸರ್ವ ಸೃಷ್ಟಿಕರ್ತನಾಗಿರ್ತಕ್ಕಂಥ ಅಲ್ಲಾಹ ಇಡೀ ಕುಟುಂಬ ಒಂದು ವ್ಯವಸ್ಥೆಯನ್ನು ಬೋಧನೆ ಮಾಡ್ತಾರೆ. ಮಹಮ್ಮದ್ ಪೈಗಂಬರು ಎಂಥ ವಿಶಾಲ ಮನೋಭಾವನೆ ಅವರಲ್ಲಿತ್ತಂತಂದ್ರೆ,
ಅವರು ವಾಸ ಮಾಡ್ತಕ್ಕಂಥ ಊರಲ್ಲಿ ದಿನ ಹೋಗ್ತಾ ಇರ್ತಾರೆ. ಡೈಲಿ ಅಡ್ಡಾಡ್ತಕ್ಕಂಥ ವಾಕಿಂಗ್ ಮಾಡೋ ಸಂದರ್ಭ ಅಥವಾ ಬೆಳಗ್ಗೆ ನಮಾಜ್ ಮಾಡ್ತಕ್ಕಂಥ ಸಂದರ್ಭಗಳು ಇರ್ಬೋದು. ಹೋಗುವ ಸಂದರ್ಭದಲ್ಲಿ ಒಂದು ಮಹಡಿಯ ಮೇಲಿರ್ತಕ್ಕಂಥ ಒಂದು ಅಜ್ಜಿ ಅವರ ಮೇಲೆ ಕಸವನ್ನು ಹಾಕ್ತಾ ಇರ್ತಾರೆ, ಅವರ ತಲೆ ಮೇಲೆ ಡೈಲಿ ಕಸವನ್ನು ಹಾಕ್ತಾ ಇರ್ತಾರೆ. ಆದರೆ ಮಹಮ್ಮದ್ ಪೈಗಂಬರ್ ಅದರ ಬಗ್ಗೆ ಏನು ವಿಚಾರ ಮಾಡಲ್ಲ, ಆ ಕಸವನ್ನು ಕೊಡ್ಕೊಂಡು ತಮ್ಮ ಕಾರ್ಯಕ್ಕೆ ತಮ್ಮ ಕಾರ್ಯಕ್ಕೆ ನಿರಂತರವಾಗಿ ಹೋಗ್ತಾ ಇರ್ತಾರೆ. ಇದು ಎಷ್ಟೋ ತಿಂಗಳ ಪರ್ಯಂತ ಹೇಗೆ ನಡೀತಾ ಇರ್ತದೆ. ಒಂದು ದಿವಸ ಆ ಕೆಲಸ ನಿಂತು ಹೋಗಿರ್ತದೆ, ಪೈಗಂಬರ ಮೇಲೆ ಕಸ ಬೀಳುವುದಿಲ್ಲ. ಅವರು ಮೇಲೆ ನೋಡಿದರು ಯಾರೂ ಕಾಣಲಿಲ್ಲ, ಅವರು ಸುಮ್ಮನೆ ಹೋಗಲಿಲ್ಲ. ಅವಾಗ ಸರಸರನೆ ಹೋದ್ರ ಮೇಲೆ ಮೆಟ್ಲವನ್ನು ಹತ್ತಿ ಹೋಗಿ ಅಜ್ಜಿ ರೂಮಿಗೆ ಹೋದರು. ಅಜ್ಜಿ ನೀ ಚೆನ್ನಾಗಿದ್ದಾನೆ, ಆರಾಮಿದ್ದಾನೆ? ಆ ಅಮ್ಮನಿಗೆ ಆಶ್ಚರ್ಯ, ನಾ ಇಷ್ಟೆಲ್ಲ ದಿನನಿತ್ಯವರಿಗೆ ಹಿಂಸೆ ಕೊಟ್ಟರು ಕೂಡ ನಾನು ಒಂದು ದಿವಸ ಕಸ ಚೆಲ್ಲಿಲ್ಲ ಅಂತ ನನ್ನ ಆರೋಗ್ಯವನ್ನು ವಿಚಾರಿಸ್ಲಿಕ್ಕೆ ಬಂದಿದ್ದರಲ್ಲ. ಇದೇ ನಿಜವಾದ ಮನುಷ್ಯ ಧರ್ಮ, ಮಾನವ ಧರ್ಮ ಅಂತಕ್ಕಂಥ ಮಾತನ್ನು ಕುರಾನ ಸಾರ್ತಾ ಇದೆ. ಇಂತೂ ಹಲವಾರು ವಿಚಾರಗಳನ್ನು ನಾನು ನೋಡ್ತಾ ಬಂದರೆ ತುಮ್ ಜಮೀನ್ ವಾಲೋಂ ಪರ್ ರಹಂ ಕರೋ ಅಸ್ಮಾನ್ ವಾಲ ತುಮ್ ಪರ್ ರಹಂ ಕರೋ. ಆ ಭಗವಂತ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ತಾನೆ, ಕೃಪೆಯನ್ನು ಮಾಡಿದ್ದಾನೆ. ಬಹುಶಃ ಈ ಶ್ಲೋಕದಲ್ಲಿ ನಾ ಹೇಳಿದ ವ್ಯತ್ಯಾಸ ಆಗ್ಬೋದು, ನೀವು ಮಾತನಾಡೋದಕ್ಕೂ ನಾವು ಹೇಳೋದಕ್ಕೂ ವ್ಯತ್ಯಾಸ ಆಗೇ ಆಗ ಅನ್ನಿತ್ತ ಯಾರು ಭಾವಿಸಬಾರ. ಈ ಭೂಮಿ ಮೇಲೆ ಬದುಕ್ತಕ್ಕಂಥ ಸಕಲ ಚರಾಚರ ವಸ್ತುಗಳಿಗೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಮ್ಮ ಮೇಲೆ ಕರುಣೆಯನ್ನು ತೋರ್ತಾ ಇದ್ದಾನೆ, ನಮ್ಮೆಲ್ಲರ ಮೇಲೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಮನುಷ್ಯ ಈ ಭೂಮಿ ಮೇಲೆ 4 ದಿನಗಳ ಪರ್ಯಂತರವಾಗಿ ನೀನು ಬದುಕಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಆ ಸಂದೇಶಕ್ಕೆ ಬೆಲೆ ಯಾರು ಕೊಟ್ಟಿದ್ದೀವಿ? ನಾವೆಲ್ಲಿ ನೆನಪಿಟ್ಕೊಂಡಿದ್ದೀವಿ? ಭಗವಂತನ ಮಾತ್ರ ನಾವು ಕೇಳದೇ ಇದ್ದವರು, ಜನಸಾಮಾನ್ಯ ಮಾತು ಕೇಳ್ತೇವೆ ನಾವು. ಭಗವಂತ ಇಷ್ಟೆಲ್ಲ ವಿಶಾಲವಾಗಿರ್ತಕ್ಕಂಥ ಪ್ರಕೃತಿ ಪಂಚತತ್ವಗಳನ್ನು ದಾರಿಯಿರ್ತಾನೆ. ಯಾರಿಗಾಗಿ? ಎಲ್ಲಿ 1 ರೂಪಾಯಿ ಟ್ಯಾಕ್ಸ್ ಹಾಕಲಿಲ್ಲ, ಈ ವಿಶಾಲವಾದ ಮೈದಾನ, ತಣ್ಣನೆಯ ಗಾಳಿ, ಫ್ಯಾನ್ ಹಾಕಿರಿ ನಿಮಗೆ ಈ ಗಾಳಿ, ಈ ಸೊಬಗು, ಈ ಆನಂದ ಸಿಗುತ್ತೆ. ಫ್ಯಾನೆಲ್ಲ ಸಿಗೋದಿಲ್ಲ, ಆದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅಣ್ಣರ ಹೊಗಳುವ ಪುಣ್ಯಗಳೇ ನಿಂಬೆ ಅಂತಕ್ಕಂಥ ಮಾತನ್ನು ಜೇಡರ ದಾಸನೆಂದು ವಚನದಲ್ಲಿ ಉಲ್ಲೇಖ ಮಾಡಿದ ಭಗವಂತ ಅಲ್ಲ ಯೇಸು ಪರಮಾತ್ಮ. ಇಷ್ಟೆಲ್ಲ ನಮಗೆ ಧ್ಯಾನವಾಗಿ ಕೊಟ್ಟಿದ್ದಾನಲ್ವ, ಅವನಿಗೆ ಧನ್ಯವಾದಗಳನ್ನು ಹೇಳಬೇಕಲ್ಲ, ಕೃತಜ್ಞತೆಯನ್ನು ಹೇಳಬೇಕಲ್ಲ. ಯಾರು ಹೇಳ್ತಾದೇವಿ? ಯಾರೊಬ್ಬ ಬಸ್ಸಲ್ಲಿ ಹೋಗ್ಬೇಕಾರೆ ಒಂದು 1/2 ಗಂಟೆನ 1 ಗಂಟೆ ಸ್ವಲ್ಪ ಸೀಟ್ ಬಿಟ್ಟುಕೊಟ್ಟು ಟ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾರೊಬ್ಬ ಬೀಡಿ ಸಹಿತ ಇದ್ದ ಮ್ಯಾಚ್ ಬಾಕ್ಸ್ ಕೊಟ್ರ ಟ್ಯಾಂಕ್ಸ್ ಅಂತ ಹೇಳ್ತೀವಿ. ಕುಡಿಲಿಕ್ಕೆ ಒಂದು ಲೋಟ ನೀರು ಕೊಟ್ರೆ ನಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಭಗವಂತನಿಗೆ ಏನು ಹೇಳಿದೆ ನಾವು? ಭಗವಂತ ಎಲ್ಲವನ್ನು ಉಚಿತವಾಗಿ ಕೊಟ್ಟಿದ್ದಾನೆ, ಸಂಪತ್ ಭರಿತವಾಗಿ ಕೊಟ್ಟಿದ್ದಾನೆ.
ಆದರೆ ನಾವೆಲ್ಲದನ್ನ ದುರುಪಯೋಗ ಮಾಡಿಕೊಳ್ತಾ ಇದ್ದೇವೆ. ಸರಿಯಾದ ರೀತಿಯಲ್ಲಿ ನಾವನ್ನು ಬಳಸ್ಕೊಳ್ತಾ ಇಲ್ಲ. ಅವರನ್ನು ಮಾತು ಹೇಳ್ತಾರೆ, ಜಲಸೆ ಪತಲ ಕೌನ, ನೀರಿನಿಗಿಂತ ತಿಳಿಯಾಗಿರ್ತಕ್ಕಂಥ ವಸ್ತು ಯಾವುದನ್ನು ಪ್ರಶ್ನೆ ಮಾಡ್ತಾರೆ. ಕುರಾನ್ ಹೇಳ್ತದಲ್ಲ, ಜ್ಞಾನ ಅರಿವು ಜ್ಞಾನ, ನೀರಿನಿಗಿಂತ ತಿಳಿಯಾಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂತಂದ್ರೆ ಜ್ಞಾನ ಅರಿವು. ಕೌನ್ ಭೂಮಿಷೆ ಬಾರ್, ಭೂಮಿಕ್ಕಿಂತ ಭಾರವಾಗಿರ್ತಕ್ಕಂಥ ವಸ್ತು ಯಾವುದು ಅಂತಂದರೆ ಪಾಪ. ಪಾಪ ನೊತ್ಕೊಳ್ಳಿಕ್ಕಾಗೋದಿಲ್ಲ. ಭೂಮಿಕ್ಕಿಂತ ಭಾರವಾದ ವಸ್ತು ಯಾವುದು ಅಂತಂದರೆ ಪಾಪ ಅಂತ ಹೇಳ್ತಾರೆ. ಕ್ರೋಧ ಅಗ್ನಿಶೆ ತೇಜಯ, ಈ ಪ್ರಕಾಶ ಇದೆಯಲ್ಲ ತೇಜೋಮಯ ಇರ್ತಕ್ಕಂಥ, ಅದಕ್ಕಿಂತ ಅತಿ ತೇಜ್ ಯಾವುದಪ್ಪ ಅಂತಂದ್ರೆ ಕ್ರೋಧ. ಸಿಟ್ಟಿನ ಸಮಯಾಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡ್ರಿ, ಏನೆಲ್ಲ ಅನುಮತಿಗಳಾಗ್ತವೆ. ಒಂದು ಸೆಕೆಂಡ್ನಲ್ಲಿ ಏನು ಆಗ್ಬೋದು ಆಗ್ಬೋದು. ಸಿಟ್ಟಿನ ಕೈಯ ಮನುಷ್ಯ ಬುದ್ಧಿ ಕೊಟ್ಟರೆ ಒಂದು 10 ಸೆಕೆಂಡ್ಗಳಲ್ಲಿ ದೊಡ್ಡ ದೊಡ್ಡ ಅನಾಹುತಗಳು ಆಗ್ತವೆ. ಆದರೆ ಈ ಜಗತ್ತಿನಲ್ಲಿ ಯಾರು ದೊಡ್ಡವರು, ಯಾರು ಶ್ರೇಷ್ಠರು, ದುಸ್ರೋಕ್ಕೆ ದುಃಖದವರು, ಯಾರ ದುಃಖನ್ನು ದೂರ ಮಾಡ್ತಾರೆ, ಯಾರು ಕಷ್ಟದಲ್ಲಿದ್ದಾರೆ ಆಪತ್ಕಾಲದಲ್ಲಿದ್ದಾರೆ ಅವ್ರಿಗೆ ಯಾರು ಸಹಾಯ ಮಾಡಲಿಕ್ಕೆ ಬರ್ತಾರೆ ಅವರು ದೊಡ್ಡವರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ದುಸ್ರೋಕ್ಕೆ ದುಃಖದು ನಮ್ಮ ಪಕ್ಕದಲ್ಲಿ ಯಾರು ಇರ್ತಾನೆ ಕಷ್ಟದಲ್ಲಿರ್ತಾನೆ, ಯಾವುದೋ ಒಂದು ಆಪತ್ತಲ್ಲಿ ಸಿಗಾಕ್ಕೊಂಡಿರ್ತಾನೆ, ಅವನಿಗೆ ಸಹಾಯ ಮಾಡ್ತೀವಲ್ಲ ಅವನು ನಿಜವಾಗಿ ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿ ಅಂತಕ್ಕಂಥ ಮಾತು. ಇಷ್ಟೆಲ್ಲ ಸಂದೇಶಗಳನ್ನು ಕೊಟ್ಟರು ಕೂಡ ನಾವು ಭಾಳಷ್ಟು ಇನ್ನೂ ಹಿಂದೆ ಬಿದ್ದಿದ್ದೇವೆ, ಇನ್ನೂ ತಿಳ್ಕೊಳ್ತಕ್ಕಂಥದ್ದು ಭಾಳಿದೆ. ಒಂದು ಸಲ ಏನಾಯ್ತಂತಂದ್ರೆ ಈ ಧರ್ಮಗಳಲ್ಲಿ ಚರ್ಚೆ ನಡೀತಂತೆ, ಧರ್ಮಗಳಲ್ಲಿ ಸಂಘರ್ಷ ನಡೀತಂತೆ. ನಾನು ದೊಡ್ಡವರು, ನಾನು ದೊಡ್ಡವರು, ನಾನು ದೊಡ್ಡವರು, ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಅಂತೇಳಿ. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಮಟ್ಟ ಪಂಥಗಳು ಪಂಗಡಗಳಿದ್ದಾವೆ, ಒಂದೊಂದು ಧರ್ಮಗಳು ಒಂದೊಂದು ಸಂದೇಶ ಕೊಡ್ತಾ ಇದ್ದಾವೆ. ಉದಾಹರಣೆಗೆ ಇವೇನು 5 ಬರಣದವಲ್ಲ, ಇವ 5 ಧರ್ಮ ಅಂತ ಇಟ್ಕೊಳ್ಳೋದು ನಾವು. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್ ಅಂತಕ್ಕಂಥ 5 ಧರ್ಮ ಇಟ್ಕೊಳ್ಳೋದು. ಈ ಧರ್ಮಗಳು ಹೊಂದಾಣಿಕೆ ಇದ್ರೆ ಏನೇನೋ ಆಗುತ್ತೆ. ಇದು ಹೇಳ್ತು ನಾನು ಶ್ರೇಷ್ಠ ಅಂತ ಹೇಳ್ತಿದ್ದು ಹೆಬ್ಬೆರಳು, ನಾನು ದೊಡ್ಡವನಿದ್ದೇನೆ, ಎತ್ತರವಾಗಿದ್ದೇನೆ, ನಾನು ಶ್ರೇಷ್ಠ, ನನ್ನ ಮುಂದೆ ಯಾರೂ ಇಲ್ಲ ಅಂತಕ್ಕಂಥ ಪ್ರತಿಪಾದನೆ ಮಾಡ್ತು. ತೋರ್ಬಳು ಹೇಳ್ತು, ಈ ಧರ್ಮ ಹೇಳ್ತು ನೋಡು, ಯಾರಾದರೂ ಬಂದರೆ ಕುಂತ್ರೆ ನಿಂತ್ರೆ ಅಲ್ಲಿದಾರ ಇಲ್ಲಿದಾರ ತೋರಿಸ್ಲಿಕ್ಕೆ ನಾನು ಬೇಕು, ನಾನು ದೊಡ್ಡವನು ಅಂತಕ್ಕಂಥ ಮಾತು ಇದು ಈ ಧರ್ಮ. ಮಧ್ಯಬರಲ್ಲಿ ಹೇಳ್ತು ಇಲ್ಲ ಇದರಲ್ಲಿ ನಾವು ಜಗಳ ಮಾಡೋದು ಬೇಡ, ಸಾಲಾಗಿ ನಿಂತ್ಕೋಬಿಡೋಣ, ಯಾರು ಎತ್ತರಿದ್ದಾರೆ ಅವರು ದೊಡ್ಡವರಾಗ್ತಾರೆ, ನಾನು ದೊಡ್ಡವನು ಅಂತೇಳಿ ಈ ಬರಡು ಹೇಳಕ್ಕತ್ತು. ಮಧ್ಯಮ ಬರಡು ಹೇಳಕ್ಕತ್ತು, ಅದರ ಪಕ್ಕದ್ದು ಅನಾಮಿಕ ಬರಳು, ಉಂಗುರ ಬರಳು ಇದು ಹೇಳ್ತು ಹೌದು ನೀವೆಲ್ಲವೂ ದೊಡ್ಡವರು, ಮದುವೆ ಒಳಗೆ ಮಾವು ಮಾಡಿಸಿದ್ರೆ ಮತ್ತೆ ನನಗೆ ಯಾಕೆ ಇಡ್ತಾರೆ, ನಿಮಗೆ ಯಾಕೆ ಇಡೋದಿಲ್ಲ, ನಾನು ಶ್ರೇಷ್ಠ, ನನ್ನ ಪಂಥ ದೊಡ್ಡದು, ನಾನು ದೊಡ್ಡವನು ಅಂತೇಳಿ ಈ ಅನಾಮಿಕ ಬರಳು ಹೇಳ್ತಾರೆ. ಕಿರಿಬೇಳು ಇದು ವಿಚಾರ ಮಾಡ್ತು ಹೌದಪ್ಪ ನೀವೆಲ್ಲ ದೊಡ್ಡ ಮನುಷ್ಯರೇ, ನಾ ಸಣ್ಣವನಿದ್ದೇನೆ ತೆಳಗಿದ್ದೇನೆ, ನೀ ಎಲ್ಲರೂ ದೊಡ್ಡವರೇ, ಆದರೆ ದೇವರ ಹತ್ರ ಹೋಗಿ ಕೈ ಮುಗಿಬೇಕಾರ, ನಮಾಜ್ ಮಾಡ್ಬೇಕಾರ,
ಆ ಭಗವಂತನ ಪ್ರಾರ್ಥನೆ ಮಾಡ್ಬೇಕಾರೆ ನೀವು ದೊಡ್ಡ ಮನಸ್ಸಲ್ಲಿ ಯಾಕೆ ನಿಂತಿರಪ್ಪ, ನನ್ನ ಯಾಕೆ ಬಂದು ಬಿಡ್ತಿರಂತ. ನೀವು ದೊಡ್ಡವ್ರನ್ನವ್ರಲ್ಲ ಹಿಂದುಳ್ಕೊತೀರಿ, ಸಣ್ಣವ್ನ ಯಾಕೆ ಮುಂದೆ ಕಳಿಸ್ತೀರಪ್ಪ ನೀವು. ಇಷ್ಟೆಲ್ಲ ಚರ್ಚೆ ಮಾಡಿ 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 ಒಂದು ತೀರ್ಮಾನಕ್ಕೆ ಬಂದ್ರೆಲ್ಲರೂ, ಇಲ್ಲ ನಾವೆಲ್ಲರೂ ಸಂಘಟ್ನಿಂದ ಇರೋಣ, ಒಗ್ಗಟ್ಟಿನಿಂದ ಇರೋಣ, ಒಂದಾಗಿ ಬಾಳೋಣ, ಆವಾಗ ಮಾತ್ರ ನಮ್ಗೆ ಶ್ರೇಯಸ್ಸು ಅಭಿವೃದ್ಧಿ ಬಾಂಧವ್ಯ ಬೆಳಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಮಾತನ್ನು ಇವು ಐದು ಬೆರಳುಗಳು ಸಂದೇಶ ಕೊಡ್ತಾವೆ. ಎಷ್ಟೋ ನಮ್ಮಲ್ಲಿ ತಿಕ್ಕಾಟಗಳು, ಕಚ್ಚಾಟಗಳು, ವೈಮನಸ್ಸುಗಳು ನಮ್ಮ ಇಡೀ ದೇಹದೊಳಗೆ ಕುಂಕುಮಿಟ್ಟಿದೆ. ನಾವೆಲ್ಲ ಕತ್ತರಿ ಮಾಡ್ತಕ್ಕಂಥ ಕೆಲಸ ಬೇರೆ, ಸೂಜಿ ಮಾಡ್ತಕ್ಕಂಥ ಕೆಲಸ ಬೇರೆ. ಸೂಜಿಯನ್ನು ಸಾಂದಿದ್ರು ಬೇಲೆ ಇಟ್ಕೋತಾರೆ, ಕತ್ತರಿಯನ್ನು ಕಟ್ ಮಾಡಿ ತಳಗಿಡ್ತಾರೆ. ಸೂಜಿ ಉಪಾದಿಯಲ್ಲಿ ಧರ್ಮವನ್ನು ಬೆಸ್ತಾ ಇರ್ತಕ್ಕಂಥ ಕೆಲಸಗಳಾಗ್ತವೆ. ಸೂಜಿ ಸಾಂದಿದ್ರು ಕೂಡ ಜೋಡಿಸ್ತಾ 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 ಕೂಡಿಸ್ತಾ ಹೋಗ್ತತಿ. ಆದರೆ ಕತ್ತರಿ ಇದೆಯಲ್ಲ, ಕಟ್ ಮಾಡಿ ವಿಂಗಡಣೆ 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 ಭೇದಗಳನ್ನು ಮಾಡ್ತಾ ಹೋಗ್ತವೆಲ್ಲವನ್ನು ನಾವು ನೆನಪಿನಲ್ಲಿಟ್ಕೊಂಡು ಸೂಜಿಯ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಸಂದೇಶ ಪುರಾಣದ ಮೂಲ ಉದ್ದೇಶ ಆಗಿದೆ. ಒಂದು ಸಲ ಅಕ್ಬರ್ ಬೀರ್ಬಲ್ಗೆ ಪ್ರಶ್ನೆ ಮಾಡಿದ್ರಂತೆ, ಅಕ್ಬರ್ ಮಹಾರಾಜ ಬೀರ್ಬಲ್ಗೆ ಪ್ರಶ್ನೆ ಮಾಡಿದ್ರಂತೆ, ಅಂಗೈಯೊಳಗೆ ಯಾಕೆ ಕೂದಲಿಲ್ಲ ಅಂತ ಪ್ರಶ್ನೆ ಮಾಡಿದೆ. ಅಂಗೈಯೊಳಗೆ ಯಾಕೆ ಕೂದಲಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ ಅಕ್ಬರ್ ಬೀರ್ಬಲ್ಗೆ. ಬೀರ್ಬಲ್ ಹೇಳ್ತಾನೆ, ಮಹಾರಾಜ್ ತಾವು ಇಡೀ ಪ್ರಪಂಚನ ಆಳ್ತಕ್ಕಂಥ ರಾಜರು, ನಿಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಪಂಡಿತರಿಗೆ, ಪಾಮವರಿಗೆ, ಕಲಾವಿದರಿಗೆ ತಾವೆಲ್ಲ ಸನ್ಮಾನ ಮಾಡಿ ಆತಿಥ್ಯ ಮಾಡಿ ತಮ್ಮ ಅಂಗೈಯೊಳಗೆ ಕೂದಲಿಲ್ಲ. ಸರಿ, ಮತ್ತು ಈ ಪಂಡಿತರೇನಿದಾರಲ್ಲ ಮುಂದೆ ಕುಳಿತುಕೊಂಡಿದ್ದಾರಲ್ಲ, ಮತ್ತು ಅವ್ರ ಕೈಯೊಳಗೆ ಯಾರು ಕೂದಲಿಲ್ಲ? ತಾವು ಕೊಡ್ತಕ್ಕಂಥ ಸನ್ಮಾನವನ್ನು ಸ್ವೀಕಾರ ಮಾಡಿ 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 ಅವ್ರ ಅಂಗೈಯೊಳಗೆ ಕೂದಲಿಲ್ಲ. ಸರಿ, ಅವ್ರಿಗೆ ಆಯಿತು ನಮಗಾಯಿತು, ಇಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿದಾರಲ್ಲ, ಮತ್ತು ಅವ್ರ ಅಂಗೈಯೊಳಗೆ ಯಾಕೆ ಕೂದಲಿಲ್ಲ? ತಾವು ಸತ್ಕಾರ ಮಾಡ್ತಕ್ಕಂಥದ್ದು, ಅವರು ಸ್ವೀಕಾರ ಮಾಡ್ತಕ್ಕಂಥದ್ದು ನೋಡಿ ಆನಂದಪಟ್ಟು ಚಪ್ಪಾಳೆ ತಟ್ಟಿ 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 ಅವರೊಳಗೆ ಕೂದಲಿಲ್ಲ. ಸರಿ, ಇನ್ನು ಮತ್ತಿನ್ನು ಅಕ್ಕಪಕ್ಕ ಇದಾರಲ್ಲ, ಬೇರೆ ಬೇರೆ ಕಡೆ ಇದಾರಲ್ಲ, ಮತ್ತು ಅವ್ರ ಅಂಗೈಯೊಳಗೆ ಯಾರು ಕೂದಲಿಲ್ಲ? ತಾವು ಕೊಡ್ತಕ್ಕಂಥ ಸನ್ಮಾನ, ಅವ್ರು ಸ್ವೀಕಾರ ಮಾಡ್ತಕ್ಕಂಥ ಆನಂದ, ಈ ಚಪ್ಪಾಳೆಯನ್ನು ಕೇಳಿ ಹೊಟ್ಟೆ ಕಿಚ್ಚಿಬಿಟ್ಟು ಕೈ ತಿಕ್ಕಿ 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 ಅಂಗೈಗಳು ಕೂದಲಿಲ್ಲ. ಹಂಗೆ ನಮ್ಮಲ್ಲಿ ಹೊಟ್ಟೆ ಕಿಚ್ಚ ಬದುಕು ಬಿಟ್ಟಾಕಿ ಚಪ್ಪಾಳೆಯ ಬದುಕು ಆಗಬೇಕಾಗ್ತದೆ. ಅಕ್ಬರನ ಉದ್ದೇಶ ಏನು? ಪ್ರಜೆಗಳನ್ನು ಸುಖಿಕರವಾಗಿರಬೇಕು, ಸುಖವಾಗಿರಬೇಕು, ನೇಮ ನಿಷ್ಠೆಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು, ಪ್ರಾಮಾಣಿಕ ನಡೆ ನುಡಿ ಇರಬೇಕು. ಅಕ್ಬರ್ ಸಂದೇಶ ಕೊಡ್ತಾರೆ. ಇನ್ನೆಲ್ಲವನ್ನು ನೋಡ್ತಾ ಹೋದಾಗೆ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ, ಶಿವಾವಲೋಕನ ಮಾಡಿಕೊಳ್ಬೇಕಾಗುತ್ತೆ. ಹಿಂದಿನ ಪೂರ್ವಜರು ಕೊಟ್ಟಿರ್ತಕ್ಕಂಥ ಉಪದೇಶ ಸಂದೇಶ ಅದರ ಮೇಲೆ ಕಾಕ್ತಾ ಹೋದಾಗ ಮಾತ್ರ ನಮಗೆ ಅರಿವಿಗೆ ಒಂದು ಜ್ಞಾನ ಅಂತಕ್ಕಂಥ ಸಿಗ್ತದೆ. ಎಂದಿದ್ರೆ ನಮ್ಮ ಬದುಕು ವ್ಯರ್ಥವಾಗ್ತದೆ. ಜನಪದ ಸಾಹಿತ್ಯದ ಮಾತು ಹೇಳ್ತಾನೆ, ಹತ್ತಕ್ಕೆ ಹಕ್ಕಿ, ಇಪ್ಪತ್ತಕ್ಕೆ ನಕ್ಕಿ, ಮೂವತ್ತಕ್ಕೆ ಮೂರ್ಖ, ನಲವತ್ತಕ್ಕೆ ನಾಚಿಕೆ, ಐವತ್ತಕ್ಕೆ ಅರಿವು, ಅರವತ್ತಕ್ಕೆ ಮರವು, ಎಪ್ಪತ್ತಕ್ಕೆ ಕಾಗಿ, ಎಂಬತ್ತಕ್ಕೆ ಮಾಗಿ,
ತೊಂಬತ್ತಕ್ಕೆ ರೋಗಿ ನೂರಕ್ಕೆ ಬದುಕಬಹುದು. ಈ ವ್ಯವಸ್ಥೆ ಆಗಬಾರ್ದು. ನಮ್ಮ ಇರುವ 100 ವರ್ಷ ಅಂತ ಭಗವಂತ ನಮಗೆ ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ಅದರಲ್ಲಿ 50 ವರ್ಷವನ್ನು ರಾತ್ರಿ ನಾವು ಕಳೆದು ಬಿಡ್ತೇವೆ. 50 ವರ್ಷ ರಾತ್ರಿ ಹೋಗ್ಬಿಡ್ತವೆ. ಇನ್ನಿರುವುದು ಕೇವಲ 50 ವರ್ಷ. ಅದರಲ್ಲಿ 25 ವರ್ಷ ನಮ್ಮದು ಆಟ ಪಾಠ ಅಧ್ಯಯನಕ್ಕಂತ 25 ವರ್ಷ ಹೋಗ್ಬಿಡ್ತೈತಿ. ಏನು ನೋಡಿರ್ತಕ್ಕಂಥ ಕೇವಲ 25 ವರ್ಷ. ಅಷ್ಟೊತ್ತಿ ಮದುವೆ ಮಾಡ್ಕೊತಾನೆ. ಏಕಿ ಸುಖಿ ದೋಹಿ ದುಃಖಿ ತೀನ್ ಚಟ್ಟಿಪಿಟ್ಟಿ ಚಾರ್ ಲಟ್ಟಿಪಿಟ್ಟಿ ಮದುವೆ ಆಯ್ದು ಪಂಚಾತ್ಮಕ ಲಟ್ಟಿಪಿಟ್ಟಿ ಸಂಸಾರ. ಇವನ್ನೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕುರಾನ್ದಲ್ಲಿ ಬರ್ತಕ್ಕಂಥ ಸಿದ್ಧಾಂತ, ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಂದೇಶ ತುಲನಾತ್ಮಕವಾಗಿ ವಿಚಾರ ಮಾಡಿ ವಿಶ್ವವ್ಯಾಪಿ ಜಗದಗಲ ಮುಗಿಲಗಲ ಮಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಸುಳುಕಾದ್ರಿಯ ಬಸವಣ್ಣವರಿಂದ ಹೇಳಿದರು. ಮಹಮ್ಮದ್ ಪೈಗಂಬರ್ ಇದನ್ನೇ ಉಪದೇಶ ಮಾಡ್ತಾರೆ. ಕುರಾನ್ದಲ್ಲಿ ಬರ್ತಕ್ಕಂಥ ಸಂದೇಶ ಇದೆ. ಭಗವಂತ ಹೇಗಿದ್ದಾನಪ್ಪ? ವಿಶ್ವವ್ಯಾಪಿ ಸರ್ವವ್ಯಾಪಿ ಸರ್ವಕರ್ತೃ ಜಗದಗಲ ಮುಗಿಯಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅದನ್ನು ಪಾದಿಲ್ಲದಪ್ಪ ಅಂತಂದ್ರೆ ಹುಡುಕ್ಬೇಕಂತ ಪಾತಾಳದ ತತ್ತ ಶ್ರೀಚರಣ ಬ್ರಹ್ಮಾಂಡದ ತತ್ತ ಶ್ರೀ ಮುಕುಟ ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರೀಯ ನಮ್ಮ ಹತ್ತಿರಕ್ಕೆ ಬಂದು ಸರದಾಗಿರ್ತಕ್ಕಂಥ ವಸ್ತುವಾಗಿ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಪ್ರೇಯರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆಯಾ? ಅಂತ ಭಗವಂತ ನಮ್ಮ ಹೃದಯ ಮಧ್ಯದಲ್ಲಿ ನೆಲೆಸಿದ್ದಾನೆ. ನಮ್ಮ ಹೃದಯ ಮಧ್ಯದಲ್ಲಿ ನೆಲೆಸಿದ್ದಾನೆ. ನಾವು ಯಾವಾಗ ಅಂತೀವಿ? ಹೃದಯ ಮಧ್ಯದಲ್ಲಿ. ನೀವು ಯಾರನ್ನ ಕೇಳಿ ಎಲ್ಲ ನಮಸ್ಕಾರ ಮಾಡ್ತೀವಿಲ್ಲ, ಹೃದಯ ಮುಟ್ಕೊಡ್ತೀವಿ ನಾವು. ಆ ಚೈತನ್ಯ ವಸ್ತು ದಿವ್ಯ ಜ್ಯೋತಿ ನಮ್ಮ ಹೃದಯ ಮಧ್ಯದಲ್ಲಿ ವಾಸವಾಗಿದೆ. ಅಂಗಮೈ ಅಂಗಾರೈ, ನಮ್ಮ ದೇಹದೊಳಗೆ ಬೆಂಕಿ ಇದ್ರೂ ಸುಡಲ್ಲ ಅದು. ಅಂಗಮೈ ಆತ್ಮಲಿಂಗೈ ಪೂಜಾಕರ್ತ ನಹಿ, ನಮ್ಮ ಅಂಗದಲ್ಲಿರ್ತಕ್ಕಂಥ ಜ್ಯೋತಿಯನ್ನು ಕಂಡುಕೊಳ್ಳಿಕ್ಕಾಗೋದಿಲ್ಲ. ಇಂಥ ಪುರಾಣದ ಸಂದೇಶದ ಮುಖಾಂತರ, ವಚನ ಸಾಯದ ಸಂದೇಶದ ಮುಖಾಂತರ, ಭಗವದ್ಗೀತೆಯ ಸಂದೇಶದ ಮುಖಾಂತರವಾಗಿ ಆತ್ಮದ ಅರಿವಿನ ಗುರುವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ನಮ್ಮದು ನಿಮ್ದು ಆಗಬೇಕಾಗಿದೆ ಅಂತ ನಿಟ್ಟಿನಲ್ಲಿ ಇವತ್ತು ನಾವು ನೀವು ಪರಸ್ಪರವಾಗಿ ಕುಳಿತುಕೊಂಡು ಚರ್ಚೆ ಮಾಡಿ, ಧರ್ಮ ಅಂತಂದರೆ ಯಾವುದೂ ಅಲ್ಲ, ಹೊಂದಾಣಿಕೆ ನಿಜವಾದ ಧರ್ಮ. ಬಿದ್ದವರನ್ನು ಎತ್ತುವುದೇ ಶುದ್ಧ ಮಾನವ ಧರ್ಮ ಅಂತ ಹೇಳ್ತಾರೆ. ಯಾರು ಪತಿತಂ ಪತಂತಂ ಪತಿಶ್ಯಂತಂ ಧರ್ತೀತಿ ಧರ್ಮ, ಯಾರು ಬಿದ್ದಿದ್ದಾನೆ ಬೀಳ್ತಾ ಇದ್ದಾನೆ ಬೀಳಲಿದ್ದಾನೆ ಅವರ ಮೇಲೆತ್ತಕ್ಕಂಥದ್ದು ನಿಜವಾದ ಧರ್ಮ. ಅಂತ ಧರ್ಮದ ಸಂದೇಶವನ್ನು ಈಗ ಮುಂದೆ ನೀವು ಕುರಾನ್ ಪ್ರವಚನದಲ್ಲಿ ತಾವೆಲ್ಲ ಕೇಳಲಿದ್ದೀರಿ. ಇಲ್ಲಿ ಎಲ್ಲ ಆತ್ಮೀಯ ಬಾಂಧವರು, ನಮ್ಮ ಸಮಾಜದ ಅಧ್ಯಕ್ಷ ಇರ್ತಕ್ಕಂಥ ಸಿದ್ಧಲಿಂಗೇಶ್ವರು ನಮಗೆ ಒಂದು ಕರೆ ಕೊಟ್ಟು ಇಲ್ಲೊಂದು 4 ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಿ, ಇದರಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ತಾವೆಲ್ಲ ಅದನ್ನು ಹೊಟ್ಟಿ ಒಳಗೆ ಹಾಕ್ಕೊಂಡು ಸಮಾಧಾನದಿಂದ ಆಲಿಸಿದ್ದೀರಿ. ಅದಕ್ಕಾಗಿ ಯಾವುದೇ ರೀತಿಯ ತಪ್ಪುಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶಗಳಿಲ್ಲ, ತಿಳ್ಕೊಳ್ಬಾರ್ದು. ಮುಂಬರ್ತಕ್ಕಂಥ ಕುರಾನ ಪ್ರವಚನ ನಾವೆಲ್ಲ ಕೇಳಿ ಧನ್ಯರಾಗಿರ್ತಕ್ಕಂಥ ಮಾತೇಳಿ ನಮ್ಮಂದಿನ ಮಾತುಗಳನ್ನು ಕೊಡ್ತಾ ಇದ್ದೀವಿ.